ನೀವು ಅನೇಕ ಕಾಲೇಜುಗಳಿಗೆ ಬಂದು ತುಂಬ ತುಂಬ ಭಾಷಣಗಳನ್ನು ಮಾಡ್ತೀರಾ ಒಂದೇ ಜೀವನದಲ್ಲಿ ಇಷ್ಟೆಲ್ಲ ಮಾಡಿದ್ದೀರಾ ಬೇರೆಯವರಿಗೆ ಊಹಿಸ್ಲಿಕ್ಕೂ ಸಾಧ್ಯವಾಗದಷ್ಟನ್ನು ನೀವು ಸಾಧಿಸಿದ್ದೀರಾ ದೊಡ್ಡ ಫೌಂಡೇಶನ್ ಈಶಾ ಯೋಗ ಕೇಂದ್ರ ಇನ್ನೂ ಹಲವಾರು ಕೇಂದ್ರಗಳು ಶಿಷ್ಯಂದಿರು ಇದೆಲ್ಲ ಒಂದೇ ಜೀವನದಲ್ಲಿ ಮಾಡಿದೀರ ಸಾಮಾನ್ಯ ಜನರು ಇದನ್ನು ತಮ್ಮ ಪ್ರಯತ್ನ ಮತ್ತು ಪರಿಶ್ರಮದಿಂದ ಮಾಡಬೇಕಾದ್ರೆ ಕೊನೆ ಪಕ್ಷ ಮೂರು ತಲೆ ಮಾರಾದರೂ ಬೇಕಾಗುತ್ತೆ ಅನಿಸುತ್ತೆ ನೀವದನ್ನ ಒಂದೇ ಜನ್ಮದಲ್ಲಿ ಮಾಡಿದ್ದೀರಾ ನಿಮ್ಮ ಯಶಸ್ಸಿನ ಹಿಂದಿರುವ ರಹಸ್ಯ ಏನು ನೀವು ಮಗುವಾಗಿದ್ದಾಗ ಸೋಪಿನ ಗುಳ್ಳೆಗಳನ್ನು ಓದಿದ್ದೀರಾ ಸೋಪಿನ ಗುಳ್ಳೆಗಳು ಸೋಪಿನ ಗುಳ್ಳೆಗಳನ್ನು ಓದಿದಾಗ ನೋಡಿದ್ದೀರಾ ಒಬ್ರಿಗೆ ಇಷ್ಟು ದೊಡ್ಡ ಗುಳ್ಳೆ ಬಂತು ನಿಮಗೆ ಇಷ್ಟೇ ದೊಡ್ಡ ಗುಳ್ಳೆ ಬಂತು ನಾವು ಉಸಿರನ್ನ ಹಿಡಿದಿಟ್ಕೊಂಡು ಮೆತ್ತಗೆ ಬಿಟ್ರೆ ಆವಾಗ ದೊಡ್ಡ ಗುಳ್ಳೆ ಬರುತ್ತೆ ಶ್ವಾಸಕೋಶದಲ್ಲಿ ಎಲ್ರಿಗೂ ಗಾಳಿ ಇದ್ದರೂ ಒಬ್ಬರಿಗೆ ದೊಡ್ಡ ಗುಳ್ಳೆ ಬಂತು ಇನ್ನೊಬ್ರಿಗೆ ಚಿಕ್ಕ ಗುಳ್ಳೆ ಬಂತು ಯಾಕದು ಹಾಗೆ ನೋಡಿ ದೇಹದ ವಿಷಯಕ್ಕೆ ಬಂದಾಗ ಇದು ನನ್ನ ದೇಹ ಅದು ನಿಮ್ಮ ದೇಹ ಒನ್ ಹಂಡ್ರೆಡ್ ಪರ್ಸೆಂಟ್ ಸ್ಪಷ್ಟ ಯಾವುದೇ ಗೊಂದಲ ಇಲ್ಲ ಅಲ್ವಾ ಇದು ನನ್ನ ದೇಹ ಅದು ನಿಮ್ಮ ದೇಹ ಇದು ನನ್ನ ಮನಸ್ಸು ಅದು ನಿಮ್ಮ ಮನಸ್ಸು ಆದರೆ ಜೀವ ಚೈತನ್ಯದ ವಿಷಯಕ್ಕೆ ಬಂದಾಗ ನನ್ನ ಜೀವ ನಿಮ್ಮ ಜೀವ ಅಂತ ಏನು ಇಲ್ಲ ಇದೊಂದು ಜೀವಂತ ವಿಶ್ವ ನಿಮ್ಮೊಳಗೆ ನೀವು ಎಷ್ಟು ಜೀವ ಜೀವಚೇತನವನ್ನು ಬಾಚಿಕೊಳ್ತೀರಾ ಅನ್ನೋದು ನಿಮ್ಮ ಜೀವನದ ಅಗಾಧತೆ ಮತ್ತು ವಿಶಾಲತೆಯನ್ನು ನಿರ್ಧರಿಸುತ್ತೆ ಯಾರಿಗೋ ಒಂದು ದೊಡ್ಡ ಗುಳ್ಳೆ ಇನ್ಯಾರಿಗೋ ಚಿಕ್ಕ ಗುಳ್ಳೆ ಈಗದು ಪುಫ್ ಅಂತ ಒಡೆದೋದ್ರೆ ನನ್ ಗಾಳಿ ಯಾವುದು ನಿಮ್ಮ ಗಾಳಿ ಯಾವುದು ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಜೀವ ಚೈತನ್ಯ ಅದೇ ತರ ನನ್ ಜೀವ ನಿಮ್ಮ ಜೀವ ಅಂತೇನೂ ಇಲ್ಲ ಸ್ಪಷ್ಟವಾಗಿ ನನ್ನ ದೇಹ ನಿಮ್ಮ ದೇಹ ನನ್ನ ಮನಸ್ಸು ನಿಮ್ಮ ಮನಸ್ಸು ಆದರೆ ಬೇರೆ ಬೇರೆ ಜೀವ ಚೈತನ್ಯ ಅಂತ ಇಲ್ಲ ಜೀವ ಚೈತನ್ಯ ಇದೆ ಅಷ್ಟೇ ಅಪಾರ ಜೀವ ಚೈತನ್ಯ ಇದೊಂದು ಜೀವಂತ ವಿಶ್ವ ನಿಮ್ಮೊಳಗೆ ನೀವು ಎಷ್ಟು ಜೀವ ಚೈತನ್ವನ್ನು ಬಾಚಿಕೊಳ್ತೀರಾ ಅನ್ನೋದು ನಿಮ್ಮ ಜೀವನದ ಅಗಾಧತೆ ಮತ್ತು ವಿಶಾಲತೆಯನ್ನು ನಿರ್ಧರಿಸುತ್ತೆ ಯಾರೋ ನೂರು ವರ್ಷದಲ್ಲಿ ಮಾಡೋಕ್ಕಾಗೋದನ್ನು ಇನ್ಯಾರೋ ಹತ್ತು ವರ್ಷದಲ್ಲಿ ಮಾಡಬಹುದು ಆ ಜೀವದ ತೀವ್ರತೆಯಿಂದಾಗಿ ಜೀವನದ ತೀವ್ರತೆ ಅಂದಾಗ ಅದನ್ನು ವಿವಿಧ ರೀತಿಯಲ್ಲಿ ನೋಡಬಹುದು ನೋಡಿ ಉದಾಹರಣೆಗೆ ಒಂದು ಕಾಲದಲ್ಲಿ ಕೆಲ ಉದ್ಯಮಗಳು ಬೆಳೆದ್ವು ಉದಾಹರಣೆಗೆ ಅಮೆರಿಕದಲ್ಲಿ ಈಗ ಈ ತರದ್ದೆಲ್ಲ ಆಗ್ತಾ ಇದೆ ಮೂರು ವರ್ಷದೊಳಗೆ ಕೋಟ್ಯಂತರ ಡಾಲರ್ ಗಳಷ್ಟು ದೊಡ್ಡ ಬಿಸ್ನೆಸ್ ಆಗಿಬಿಡೋದು ಉದಾಹರಣೆಗೆ ಮೈಕ್ರೋಸಾಫ್ಟ್ ಫೇಸ್ಬುಕ್ ಈ ರೀತಿ ಬೆಳೆದಿದೆ ಇದಾಗ್ತಿರೋದು ತಂತ್ರಜ್ಞಾನದ ಪ್ರಗತಿಯಿಂದ ಇದನ್ನು ಅವರು ಚೆನ್ನಾಗಿ ಬಳಸ್ಕೋತಿದ್ದಾರೆ ಇನ್ಯಾವುದೋ ಸಮಯದಲ್ಲಿ ಹೀಗೆ ಬೆಳೆಯೋಕ್ಕಾಗ್ತಿರಲಿಲ್ಲ ಅದು ಬೇರೆ ವಿಷಯ ಆದರೆ ನೀವೇನಾದರೂ ಸೃಷ್ಟಿಸಬೇಕಂದ್ರೆ ದೊಡ್ಡ ಮಟ್ಟಿನಲ್ಲಿ ನಿಜವಾಗ್ಲೂ ಮಹತ್ವದ್ದು ದೊಡ್ಡ ಚಿಕ್ಕದ್ರ ವಿಷಯ ಅಲ್ಲ ಮಹತ್ವದ್ದು ಆವಾಗ ನಿಮ್ಮಲ್ಲಿ ಜೀವನದ ತೀವ್ರತೆ ಇರಬೇಕು ಒಂದು ನೀವು ಬಾಚೋ ಜೀವ ಚೈತನ್ಯದ ಅಗಾಧತೆ ಆವಾಗ ನಾನು ಯೋಗದ ಬಗ್ಗೆ ಮಾತಾಡದಾಗ ಹೇಳಿದ ಹಾಗೆ ನಿಮ್ಮ ಪ್ರತ್ಯೇಕತೆಯ ಗಡಿಗಳನ್ನು ಅಳಿಸೋದು ಅಂದರೆ ಒಂದು ರೀತಿಲಿ ವಿಶ್ವ ನಿಮ್ಮನ್ನು ಆಕ್ರಮಿಸೋದಕ್ಕೆ ಬಿಡೋದು ವಿಶ್ವ ನಿಮ್ಮ ವಿರುದ್ಧವಾಗಿ ಇಲ್ಲದೇ ಇದ್ದಾಗ ಬದಲಾಗಿ ನಿಮ್ಮನ್ನು ಆಕ್ರಮಿಸಿದರೆ ನಿಮ್ಮ ಭಾಗವಾಗಿ ಬಿಟ್ಟರೆ ಆಗ ನಿಮ್ಮಲ್ಲಿ ಅಪಾರವಾದ ಜೀವ ಚೈತನ್ಯ ಇರುತ್ತೆ ನಿಮ್ಮಲ್ಲಿ ಜೀವ ಚೈತನ್ಯದ ಅಪಾರತೆ ಇದ್ದಾಗ ನೀವು ಅದನ್ನು ಹಂಚಿಕೊಳ್ಳೋದಕ್ಕೆ ಹಿಂಜರಿಯಲ್ಲ ನಿಮ್ಮ ಜೀವನವನ್ನು ನೀವು ದೊಡ್ಡದಾಗಿ ಎಲ್ಲರೊಂದಿಗೆ ಹಂಚಿಕೊಂಡಾಗ ಜನ ಸಹಜವಾಗಿ ಅದಕ್ಕೆ ತುಂಬಾ ಬೆಲೆ ಕೊಡ್ತಾರೆ ಯಾಕಂದ್ರೆ ಎಲ್ರೂ ಅದನ್ನ ಹಿಡಿದಿಡೋದಕ್ಕೂ ನೋಡ್ತಿದ್ದಾರೆ ನೀವು ಅದನ್ನ ಸಿದ್ಧರಿದ್ದಾಗ ಸಹಜವಾಗಿ ನಿಮ್ ಸುತ್ತಲೂ ತುಂಬಾ ಜನರು ಇರ್ತಾರೆ ಇದು ಹಲವಾರು ಸಂಗತಿಗಳು ಎಡೆ ಮಾಡಿಕೊಡುತ್ತೆ ತುಂಬಾ ಸ್ನೇಹಿತರಾಗ್ತಾರೆ ವೈರಿಗಳು ಆಗ್ತಾರೆ ಹಲವಾರು ಜನರು ನೀವು ಭೇಟಿಯೂ ಆಗದಿರೋರು ನಿಮ್ಮ ಬದ್ಧ ವೈರಿಗಳು ಅಂತಾರೆ ಆದ್ರೆ ಯಾಕೆ ಅಂತ ಗೊತ್ತಿರಲ್ಲ ನಿಮಗೆ ಭೇಟಿಯಾಗಿರಲ್ಲ ಒಂದು ಮಾತು ಆಡಿರಲ್ಲ ಆದರೂ ನಿಮ್ಮ ವೈರಿಗಳು ಅಂತ ಹೇಳ್ಕೋತಾರೆ ಯಾಕೆ ಅಂತ ಗೊತ್ತಿರಲ್ಲ ಆದರೆ ಇದು ನಡೆಯುತ್ತೆ ಪ್ರಪಂಚದಲ್ಲಿ ಹಾಗಾಗಿ ಅಲ್ಪಾವಧಿಯಲ್ಲಿ ಎಷ್ಟನ್ನು ಸಾಧಿಸಬಹುದು ಅನ್ನೋದ್ರ ಬಗ್ಗೆ ಮಾತಾಡಿದಾಗ ಅದು ಅಲ್ಪಾವಧಿಯಲ್ಲ ಅದು ಮೂವತ್ತೇಳು ವರ್ಷಗಳ ನಿರಂತರ ಚಟುವಟಿಕೆ ವಾರ ಪೂರ್ತಿ ದಿನಕ್ಕೆ ಇಪ್ಪತ್ತು ಗಂಟೆ ಸುಮಾರು ಇಪ್ಪತ್ತೈದು ವರ್ಷಗಳು ಅದಕ್ಕಿಂತಲೂ ಜಾಸ್ತಿನೇ ನಾನು ದಿನಕ್ಕೆ ಸರಾಸರಿ ಎರಡೂವರೆ ಗಂಟೆ ಮಾತ್ರ ಮಲಗ್ತಿದ್ದಿದ್ದು ನಿದ್ರೆಯ ಕೊರತೆ ಅಂತಲ್ಲ ಆದರೆ ನನ್ನ ಪ್ರಾಣಶಕ್ತಿಯನ್ನು ಅಷ್ಟು ತೀವ್ರವಾಗಿ ಇಟ್ಕೊಂಡಿದ್ದ ಕಾರಣ ನಿದ್ರೆ ಬೇಕಾಗ್ತಿರಲಿಲ್ಲ ಒಂದೊಂದು ಸರ್ತಿ ನಿದ್ರೆ ಇಲ್ಲದೆ ಮೂರ್ನಾಲ್ಕು ದಿನ ಇರ್ತಿದ್ದೆ ಬರೀ ಕೆಲಸ ಮಾಡಿಕೊಂಡು ಯಾವುದೋ ಡ್ರಗ್ಸ್ ತಗೊಂಡು ಮಲಗ್ತಿಲ್ಲ ಅಂತಲ್ಲ ಉದ್ದೇಶದ ತೀವ್ರತೆ ಮತ್ತು ಮಾಡ್ತಿರೋ ಕೆಲಸದ ಮೇಲೆ ಇರೋ ಶ್ರದ್ಧೆಯಿಂದಾಗಿ ಇಂದು ನಾನು ಹೆಮ್ಮೆಯಿಂದ ಹೇಳಬಹುದು ಇಂಥ ಸಾವಿರಾರು ಜನರನ್ನು ಸೃಷ್ಟಿಸಿದ್ದೀನಿ ಎಲ್ಲರೂ ಅದೇ ರೀತಿಯಲ್ಲಿ ಉತ್ಸಾಹ ಭರಿತರು ಅವರು ಹೀಗೆ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅವರಲ್ಲಿ ತುಂಬ ಜನ ಯಾವಾಗ ಮಲಗ್ತಾರೆ ಯಾವಾಗ ಹೇಳ್ತಾರೆ ಗೊತ್ತಿರಲ್ಲ ಸದಾ ಸಕ್ರಿಯರು ವಾರ ಪೂರ್ತಿ ರಜಾ ಇಲ್ಲ ವೆಕೇಶನ್ ಇಲ್ಲ ಆದರೆ ಸಂತೋಷವಾಗಿರ್ತಾರೆ ನೀವು ಯೋಗ ಕೇಂದ್ರಕ್ಕೆ ಬಂದ ನೋಡಿ ಸಂತೋಷಭರಿತ ಮುಖಗಳು ಆದರೆ ಅವರು ಯಾವತ್ತೂ ರಜಾ ತಗೊಂಡಿಲ್ಲ ಸ್ವಂತದ್ದು ಅಂತ ಏನೂ ಇಲ್ಲ ಜೇಬಲ್ಲಿ ದುಡ್ಡಿಲ್ಲ ಆದರೂ ಆನಂದವಾಗಿದ್ದಾರೆ ಯಾಕಂದರೆ ಅವರಿಗೆ ಜೀವನದ ನಶೆ ಅಕ್ಷರಶಃ ಅದು ಹೇಗಂದ್ರೆ ನೀವು ಗಮನಿಸಿದ್ದೀರಾ ನೀವು ತುಂಬ ಸಂತೋಷ ಆನಂದದಿಂದ ಇದ್ದರೆ ಬೇಕಿರೋದನ್ನೆಲ್ಲ ಮಾಡೋದಕ್ಕೆ ಸಿದ್ಧರಿರ್ತೀರಾ ನೋ ಪ್ರಾಬ್ಲಮ್ ಅಲ್ವಾ ಎಷ್ಟೇ ಕೆಲಸ ಇದ್ರು ಆದರೆ ಸ್ವಲ್ಪ ಕಿರಿಕಿರಿ ಇದ್ರೆ ಕಾಲು ಎಳ್ಕೊಂಡು ಹೋಗ್ತೀರಾ ಕಳೆದ ಮೂವತ್ತೇಳು ವರ್ಷಗಳಲ್ಲಿ ನನಗೆ ಯಾವತ್ತೂ ತಳಮಳ ಅನ್ನೋದು ಆಗಿಲ್ಲ ಎಲ್ಲ ಸರಿಯಾಗಿ ನಡೆಯುತ್ತೆ ಅಂತಲ್ಲ ತುಂಬ ವಿಷಯಗಳು ನನಗೆ ಬೇಕಾದ ಹಾಗೆ ನಡೆಯಲ್ಲ ನಿಜವಾಗಿ ಏನೂ ನಡೆಯಲ್ಲ ನನಗೆ ಬೇಕಾದ ಹಾಗೆ ಹೌದು ಯಾಕಂದ್ರೆ ನನಗೆ ಬೇಕಿರೋದು ಅಲ್ಲಿದೆ ಅದು ಯಾವಾಗಲೂ ಹಂತ ಹಂತವಾಗಿ ಯಶಸ್ಸು ಪಡೆಯುತ್ತೆ ಆದರೆ ಕೇವಲ ಉದ್ದೇಶ ಮತ್ತು ಏಕಾಗ್ರತೆಯ ತೀವ್ರತೆಯಿಂದಾಗಿ ನಾವು ಕೆಲವು ಅಭಿಯಾನಗಳನ್ನು ಶುರು ಮಾಡಿದಾಗ ಲಕ್ಷಾಂತರ ಜನ ಸೇರಿದರು ಯಾರೋ ಹೇಳಿದರು ದೇಶದ ಒಬ್ಬ ಪ್ರಮುಖ ವ್ಯಕ್ತಿ ಸದ್ಗುರು ಈ ಥರ ಜನಸಮೂಹ ಸೇರಿದ್ದು ಮಹಾತ್ಮ ಗಾಂಧಿ ಬಂದಾಗ ಮಾತ್ರ ನಾನಂದೇ ಇಲ್ಲ ಹೋಲಿಸ್ಬೇಡಿ ಯಾಕಂದರೆ ಮಹಾತ್ಮ ಗಾಂಧಿ ಅವರಿಗೆ ಒಂದು ದೊಡ್ಡ ಅನುಕೂಲ ಇತ್ತು ಅವರಿಗೆ ವೈರಿ ಇದ್ದರು ಹೋರಾಡೋದಕ್ಕೆ ಯಾರೋ ಇದ್ದರು ವೈರಿಗಳಿದ್ದಾಗ ಜನರನ್ನು ಒಟ್ಟುಗೂಡಿಸಬಹುದು ಈಗ ನಾನು ಮಾಡ್ತಿರೋದೇನೆಂದರೆ ಜನರಿಗೆ ನಿರಂತರವಾಗಿ ನೆನಪಿಸ್ತಿದ್ದೀನಿ ನಿಮ್ಮ ಜೀವನದಲ್ಲಿರೋದು ಒಂದೇ ಶತ್ರು ಅದು ನೀವು ಈ ಒಂದನ್ನು ಸರಿ ಮಾಡಿಬಿಟ್ರೆ ಅದ್ಭುತವಾದ ಜೀವನ ಇದು ಹೌದಾ ಅಲ್ವಾ ಯು ಹ್ಯಾವ್ ಓನ್ಲಿ ಒನ್ ಪರ್ಸನ್ ದಿಸ್ಫುಲ್ ಲೈಫ್ ಹಾಗಾಗಿ ಹೊರಗಿನ ಶತ್ರು ಇಲ್ದಿದ್ದಾಗ ಜನರನ್ನ ಒಂದು ಉದ್ದೇಶಕ್ಕಾಗಿ ಒಗ್ಗೂಡಿಸುವುದು ತುಂಬ ಕಷ್ಟ ಆದರೆ ಜನ ಒಗ್ಗೂಡಿದ್ದಾರೆ ಭಾರತದಲ್ಲಿ ಮಾತ್ರವಲ್ಲ ಜಗತ್ತಿನಾದ್ಯಂತ ಜನ ತುಂಬ ಒತ್ತಡ ಹಾಕ್ತಿದ್ದಾರೆ ಬೇರೆ ಬೇರೆ ದೇಶಗಳಲ್ಲಿ ಸದ್ಗುರು ಭಾರತದಲ್ಲಿ ನೀವು ಸಾಕಷ್ಟು ಮಾಡಿದ್ದೀರಾ ಇಲ್ಲಿಗೆ ಬನ್ನಿ ಇದನ್ನು ಮಾಡಿ ಅದನ್ನು ಮಾಡಿ ಇದನ್ನು ಯಾಕೆ ನಿಮಗೆ ಹೇಳ್ತಿದ್ದೀನಿ ಅಂದರೆ ನೀವು ಯುವಜನರು ಪ್ರತಿಯೊಬ್ಬರು ಶಕ್ತಿ ಮತ್ತು ಚಟುವಟಿಕೆಯ ಡೈನಮೊಗಳಾದರೆ ಈ ದೇಶ ಯುವಜನರಿಂದ ಕೂಡಿರೋ ಈ ದೇಶ ಏಳಿಗೆ ಹೊಂದಿ ಎಲ್ಲೂ ಇಲ್ಲದಂಥ ಪವಾಡ ಆಗತ್ತೆ ಯಾಕಂದರೆ ನಮ್ಮಲ್ಲಿ ಅತಿ ಹೆಚ್ಚು ಯುವಜನರಿದ್ದಾರೆ ನೀವು ಅಗತ್ಯ ಇರೋ ತೀವ್ರತೆ ಮತ್ತು ಸಂತುಲನೆಯನ್ನು ಪಡೆದರೆ ಇದು ಮುಖ್ಯ ಸಮತೋಲನವಿಲ್ಲದ ತೀವ್ರತೆ ನಿಮ್ಮನ್ನು ಹುಚ್ಚಿರನ್ನಾಗಿಸತ್ತೆ ನಿಮ್ಮಲ್ಲಿ ತೀವ್ರತೆ ಮತ್ತು ಸಂತುಲನೆ ಇದ್ರೆ ಈ ದೇಶವನ್ನು ಪವಾಡವನ್ನಾಗಿಸಬಹುದು ಇಲ್ಲಿರೋ ಎಲ್ಲ ಸಮಸ್ಯೆಗಳು ಹೇಳ ಹೆಸರಿಲ್ಲದ ಹಾಗಾಗ್ಬೋದು ಹತ್ತು ವರ್ಷದ ಅವಧಿಯಲ್ಲಿ ತುಂಬ ಸಮಯ ಬೇಡ ನೀವು ರಾಷ್ಟ್ರಗಳನ್ನು ನೋಡಿದರೆ ಜಗತ್ತಿನ ಇತಿಹಾಸವನ್ನು ನೋಡಿದರೆ ತನ್ನ ಜನಸಂಖ್ಯೆಯ ಬಹುದೊಡ್ಡ ಭಾಗವನ್ನು ಒಂದೇ ಪೀಳಿಗೆಯಲ್ಲಿ ಬಡತನದಿಂದ ಸಿರಿತನಕ್ಕೆ ಮೇಲೇರಿಸಿದ್ದು ಚೀನಾ ಮಾತ್ರ ಆದರವರು ಅದನ್ನು ತುಂಬ ಬಲವಂತ ನೋವು ಯಾತನೆಗಳೊಂದಿಗೆ ಮಾಡಿದರು ಲಕ್ಷಾಂತರ ಜನ ಸತ್ರು ತುಂಬ ನೋವು ಯಾತನೆಗಳಾದವು ಆದರೆ ಇಂದು ಭಾರತದಲ್ಲಿ ನಾವೊಂದು ಹೊಸ್ತಿಲಿನಲ್ಲಿದ್ದೀವಿ ಪ್ರಜಾಪ್ರಭುತ್ವ ಪ್ರಕ್ರಿಯೆ ಮೂಲಕ ನಾವೆಲ್ಲರೂ ಮುಂದಿನ ಐದು ಹತ್ತು ವರ್ಷಗಳಲ್ಲಿ ಸರಿಯಾದ್ದನ್ನು ಮಾಡಿದರೆ ಪ್ರಜಾಪ್ರಭುತ್ವದ ಸಹಾಯದಿಂದ ಗನ್ಗಳಿಲ್ಲದೆ ರಕ್ತಪಾತ ಇಲ್ಲದೆ ನಾವು ಒಂದು ನೂರು ಕೋಟಿ ಜನರನ್ನು ಜೀವನದ ಒಂದು ಮಟ್ಟದಿಂದ ಇನ್ನೊಂದಕ್ಕೆ ಮೇಲೇರಿಸಬಹುದು ಈ ಥರ ಎಂದೂ ಆಗಿಲ್ಲ ಮಾನವತೆಯ ಇತಿಹಾಸದಲ್ಲಿ ಭಾರತ ಈಗ ಆ ಅಂಚಿನಲ್ಲಿ ನಿಂತಿದೆ ನಾವು ಮುಂದಿನ ಐದು ಹತ್ತು ವರ್ಷಗಳಲ್ಲಿ ಸರಿಯಾದ್ದನ್ನು ಮಾಡಿದರೆ ಈ ದೇಶ ರೂಪಾಂತರಗೊಳ್ಳೋದನ್ನ ಕಾಣ್ತೀರ ಗನ್ಗಳಿಲ್ಲದೆ ರಕ್ತಪಾತವಿಲ್ಲದೆ ಕ್ರಾಂತಿಗಳಿಲ್ಲದೆ ಕೇವಲ ಪ್ರಜಾಪ್ರಭುತ್ವದ ಮೂಲಕ ಇದನ್ನು ಮಾಡಬಹುದು ಆ ಹೊಸ್ತಿಲಿನಲ್ಲಿದ್ದೇವೆ ಆ ಹೊಸ್ತಿಲಿನಲ್ಲಿ ಬಹಳ ಕಾಲ ಕೂತಿರಬಾರದು ಅಷ್ಟೇ ಮುಂದಿನ ಹೆಜ್ಜೆಗಳನ್ನು ಇಡ್ತಾ ಹೋಗಬೇಕು ಅದು ಈ ಪೀಳಿಗೆಯ ಕೈಗಳಲ್ಲಿದೆ ನಾವು ಅದನ್ನ ಮಾಡಬೇಕು